ಕಾವೇರಿ ನೀರಿನ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣ ಎಡವಿದೆ ನಮ್ಮ ಸಲಹೆ ಸ್ವೀಕಾರ ಮಾಡಿಲ್ಲ ಹೋರಾಟ ಮಾಡಿ ಎಚ್ಚರಿಸಿದ್ದೇವೆ ಆದರೂ ಕೂಡ ಕೇಳಲಿಲ್ಲ ಎಂದು ಇಂತಹ ಪರಿಸ್ಥಿತಿ ಬಂದಿದೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬೊಮ್ಮಾಯಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಡಿಕಾರಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾವೇರಿ ನೀರಿನ ವಿಚಾರದಲ್ಲಿ ಸಂಪೂರ್ಣ ಎಡವಿದೆ ಸರ್ಕಾರ ನಾವು ಕೊಟ್ಟ ಸಲಹೆಯನ್ನು ಸ್ವೀಕಾರ ಮಾಡಲಿಲ್ಲ ನಾವು ಹೋರಾಟ ಮಾಡಿ ಎಚ್ಚರಿಸಿದ್ದೇವೆ ಆದರೂ ಕೂಡ ಕೇಳಲಿಲ್ಲ ಹೀಗಾಗಿಯೇ ಇಂದು ಇಂಥ ಪರಿಸ್ಥಿತಿ ಬಂದಿದೆ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಬೊಮ್ಮಾಯಿ ಅವರ ಜೊತೆ ಮಾತನಾಡಿದ್ದಾರೆ ಅವರು ಈ ವೇಳೆ ಏನು ಹೇಳಿದರು ಬನ್ನಿ ನೋಡೋಣ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಇವತ್ತು ಬಂದ್ಗೆ ಕರೆ ಕೊಡಲಾಗಿದೆ ಬಂದ್ ನಡೀತಾ ಇದೆ ಆದರೆ ಈ ಬಂದು ನಮಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಂತೆ ಕಂಡು ಬರ್ತಾ ಇದೆ ಯಾಕಂದರೆ ಆ ಕಡೆಯಲ್ಲಿ ನೀರು ಬಿಡುವ ಪ್ರಕ್ರಿಯೆ ಹಾಗೆ ಮುಂದುವರಿತಾನೆ ಇದೆ ಮತ್ತೆ ಇವತ್ತು ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಬಿಡೋದಕ್ಕೆ ಆದೇಶ ಆಗಿದೆ ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ಯಾವ ಮಟ್ಟ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ ಆದರೆ ಇದರ ಜೊತೆ ಜೊತೆಗೆ ನಮ್ಮ ಪ್ರಶ್ನೆ ಇರೋದು ವಿರೋಧ ಪಕ್ಷವಾಗಿ ಬಿ ಜೆ ಪಿಯ ಕೆಲಸ ಏನು ಅದು ಯಾವ ರೀತಿಯಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದೆ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಈ ವಿಚಾರ ಮಾತಾಡೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಹೌದು ಮಾಜಿ ಜಲಸಭೆ ಪನ್ಮೂಲ ಸಚಿವರು ಕೂಡ ಆಗಿ ಕೆಲಸ ಮಾಡಿದಂಥವರು ಈ ಬಗ್ಗೆ ಸಾಕಷ್ಟು ಅರಿವಿತ್ತು ಇರುವಂಥವ್ರು ಅವ್ರ ಜೊತೆ ಈ ವಿಚಾರವಾಗಿ ಮಾತಾಡೋಣ ಸರ್ ಕಾವೇರಿ ನೀರಿನ ವಿಚಾರವಾಗಿ ಭವಿಷ್ಯ ಬಿ ಜೆ ಪಿಯಲ್ಲಿ ಅತ್ಯಂತ ಹೆಚ್ಚು ಅರಿವಿರುವಂಥ ವ್ಯಕ್ತಿ ಅಂದರೆ ನೀವೇ ಆದರೆ ಸಾಕಷ್ಟು ಅನ್ಯಾಯ ಆಗ್ತಾ ಇದ್ದಾಗಲೂ ಸಹಿತ ಇದನ್ನು ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸುವುದರ ಜೊತೆ ಜೊತೆಗೆ ವಿಪಕ್ಷವಾಗಿ ಬಿ ಜೆ ಪಿ ಏನು ಕ್ರಮವನ್ನು ಕೈಗೊಳ್ಬೋದಿತ್ತು ಅಥವಾ ಕೈಗೊಂಡಿದೆ ವಿಪಕ್ಷವಾಗಿ ನಾವು ಸರ್ಕಾರ ಜೊತೆಗೆ ನಿಂತಿದ್ದೇವೆ ವಿಪಕ್ಷವಾಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ ಉದಾಹರಣೆಗೆ ಫಸ್ಟ್ ಟೈಮೇ ಸಿ ಡಬ್ಲ್ಯೂ ಎಮ್ ಎ ಆದಾಗ ನೀವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂತೇಳಿದ್ವಿ ಹೋಗಲಿಲ್ಲ ಸರ್ವಪಕ್ಷದಲ್ಲಿ ತಡ ಆದರೂ ಚಿಂತೆ ಇಲ್ಲ ಹೋಗ್ತೇವೆ ಅಂದರು ಅದು ಹೋಗಲಿಲ್ಲ ನಾವು ಹೋಗಲೇಬೇಕು ಅಂದ್ವಿ ಹೋಗಲಿಲ್ಲ ಮತ್ತು ಯಾವ ರೀತಿ ವಾದ ಮಾಡ್ಬೇಕು ಅನ್ನೋದನ್ನು ಕೂಡ ಸಲಹೆ ಕೊಟ್ಟಿದ್ದೇವೆ ಉದಾಹರಣೆಗೆ ತಮಿಳುನಾಡು ಅಕ್ರಮವಾಗಿ ಕೊರವೆ ಕ್ರಾಪನ್ನು ಬೆಳೆದಿದ್ದಾರೆ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಹೆಕ್ಟರ್ ಬದಲು ನಾಲ್ಕು ಲಕ್ಷ ಮಾಡಿದ್ದಾರೆ ಮೂವತ್ತೆರಡು ಟಿ ಎಮ್ ಸಿ ಬದಲು ನಾ ಅರವತ್ತೇಳು ಟಿ ಎಮ್ ಸಿ ಇವು ಮಾಡಿದ್ದಾರೆ ಇದನ್ನು ಹೈಲೈಟ್ ಮಾಡಿ ಮಾಡಲಿಲ್ಲ ನಮ್ಮ ಬ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಅಡಿಯಲ್ಲಿ ಬರೋ ರೈತರಿಗೆ ಕೂಳೆ ಜೂನ್ ಜುಲೈದಲ್ಲಿ ನೀರು ಬಿಡಬೇಕಾಗಿತ್ತು ನೀರು ಬಿಡಲಿಲ್ಲ ಅದನ್ನೆಲ್ಲ ಡ್ಯಾಮ್ನಲ್ಲಿ ಇಟ್ಟುಕೊಂಡ್ರು ನೀರು ಬಿಡಬೇಕು ಐ ಸಿ ಸಿ ಮೀಟಿಂಗ್ ಮಾಡಿ ಅಂತ ಒತ್ತಡ ಮಾಡಿದ್ವಿ ಅದು ಯಾವ ಮಾತನ್ನು ಕೇಳಿಲ್ಲ ಅವರು ಭಾಳ ಒಂದು ರೀತಿಯಲ್ಲಿ ಭಾಳ ಹಗರವಾಗಿ ತೆಗೆದುಕೊಂಡಿದ್ದರು ಮತ್ತು ನಿರ್ಲಕ್ಷ್ಯ ಮಾಡಿದರು ಅದರ ಪರಿಣಾಮ ಹಿಂಗಾಗಿದೆ ಮತ್ತು ಈಗಲೂ ಕೂಡ ನಾವು ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಕ್ಕೆ ತಯಾರಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಯಾವ ವಿಷಯಗಳ ಆಧಾರಿತವಾಗಿ ನಾವು ಹೆಂಗೆ ಫೈಟ್ ಮಾಡಬೇಕು ಏನು ಮಾಡಬೇಕು ಆಯೇ ನಾವು ಯಾಕೆ ಮೊದಲು ಹಾಕಬೇಕು ಎಲ್ಲ ವಿಚಾರಗಳಲ್ಲಿ ಸಹಕಾರ ಕೊಡಕ್ಕೆ ನಾವು ತಯಾರಿದ್ದೀವಿ ಅಂದರೆ ಆರಂಭದಲ್ಲಿಯೇ ಈ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ಅಷ್ಟೊಂದು ಉತ್ಸುಕತೆ ತೋರಿಸಿಲ್ಲ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಆರಂಭದಲ್ಲಿ ಆಗಿಲ್ಲ ಸರ್ ಆರಂಭದಲ್ಲಿ ಹತ್ತು ಸಾವಿರ ಪುಶಕ್ ನೀರು ಬಿಟ್ಟರು ನೀವು ಸಲಹೆ ಕೊಟ್ಟ್ರಿ ಮಾಧ್ಯಮದಲ್ಲಿ ಮಾತನಾಡಿದ್ರಿ ಆದರೆ ಬೀದಿಗಿಳಿದು ಹೋರಾಟ ಮಾಡುವಂಥ ಪ್ರಕ್ರಿಯೆ ಆವಾಗಲೇ ಆರಂಭ ಆಗಬೇಕಿತ್ತು ಅದು ಆಗಿಲ್ಲ ಇದು ಒಂದು ರೀತಿಯಲ್ಲಿ ಸ್ವಲ್ಪ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಟ್ಟಂದೇ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಎಲ್ಲಕ್ಕಿಂತ ಮೊದಲು ಪತ್ರ ಬರೆದವ್ ನಾನು ಬಿ ಜೆ ಪಿಯ ಒಬ್ಬ ಶಾಸಕನಾಗಿ ಲೀಡರಾಗಿ ಮುಖ್ಯಮಂತ್ರಿಗೆ ನೇರವಾಗಿ ಪತ್ರ ಬರೆದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಅದನ್ನು ಅವ್ರು ಮಾಡಲಿಲ್ಲ ಆವಾಗ ಕೂಡಲೇ ಪ್ರತಿಭಟನೆ ನಾವು ಮಾಡಿದ್ದು ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಸರ್ವಪಕ್ಷ ಸಭೆ ಕರೆದಿರೋದು ಮತ್ತು ಮಂಡ್ಯದಲ್ಲಿ ಯಾವುದಾದ್ರೂ ಪಕ್ಷ ಇದನ್ನು ಗಂಭೀರವಾಗಿ ತಗೊಂಡು ಪ್ರಾರಂಭ ಮಾಡಿದ್ದು ನಮ್ಮ ಮಂಡ್ಯ ಜಿಲ್ಲಾ ಘಟಕ ಹೋರಾಟ ಮಾಡಿದೆ ಕೆ ಆರ್ ಎಸ್ಗೆ ಯಾರೂ ಕೂಡ ಹೋಗಿರಲಿಲ್ಲ ನಾನೇ ಮೊದಲು ಕೆ ಆರ್ ಎಸ್ಗೆ ಹೋಗಿ ಇರೋ ವಸ್ತುಸ್ಥಿತಿಯನ್ನು ನೋಡಿ ಅದನ್ನ ಇಡೀ ಭಾರತ ದೇಶಕ್ಕೆ ಹೈಲೈಟ್ ಮಾಡಿದ್ದು ನಾನು ಹೀಗಾಗಿ ನಿಮ್ಮ ಅಪಾದ್ನೆ ತೊಕೊಳ್ಳಿ ಫಸ್ಟು ಅಲ್ಲ ಆಪಾದನೆ ಅಂತಂದರೆ ಬಿ ಜೆ ಪಿ ಯಾವಾಗಲೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದೀವಿ ಹಿಂದಿನದೂ ಬಿ ಜೆ ಪಿ ಪ್ರತಿಭಟನೆ ಮಾಡ್ತು ಅಂದರೆ ಅದು ಅಕ್ಷರಶಃ ಯಶಸ್ವಿ ಆದರೆ ಈ ಅಲ್ಲ ಇವತ್ತು ಈಗ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಿ ಕೇಳಿ ಎಲ್ಲ ವಾಹಿನಿಯಲ್ಲಿ ಬಿ ಜೆ ಪಿ ಹೋರಾಟ ಬರ್ತಾಯಿದೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿರೋದು ನಾವು ಮಾಡಿರೋದು ನಮ್ಮ ಶಾಸಕರು ಮಾಡಿದ್ದು ಸಂಸತ್ ಸದಸ್ಯರು ಮಾಡಿದ್ದು ಮೈಸೂರಲ್ಲಿ ಮಾಡಿದ್ದೇವೆ ರಾಮನಗರದಲ್ಲಿ ಮಾಡಿದ್ದೇವೆ ಮಂಡ್ಯದಲ್ಲಿ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಅದಕ್ಕೆ ಯಶಸ್ವಿ ಇವತ್ತಿನ ನಾಳೆ ಆಗಿ ಆಗುತ್ತೆ ಈ ಸರ್ಕಾರ ಇದೇ ರೀತಿ ಮಾಡ್ತಾ ಹೋದರೆ ನೀವು ಪ್ರತಿಭಟನೆ ಮಾಡ್ತೀರಿ ವಿರೋಧಿಸ್ತೀರಿ ಆದರೆ ನೀರು ಬಿಡೋದು ಬಿಡ್ತಾನೆ ಇದೆ ಇದು ನ್ಯಾಯ ಸಿಗೋದು ಯಾವಾಗ ರಾಜ್ಯಕ್ಕೆ ಹಿಂದಿನಿಂದನೂ ಕೂಡ ಇಂಥ ಅನ್ಯಾಯ ಆಗ್ತಾ ಇದೆ ಈ ಬಾರಿ ಅತಿ ಹೆಚ್ಚು ಅನ್ಯಾಯ ಆಗಿದೆ ಒಂದು ಇಂಥ ಸರ್ಕಾರ ನ್ಯಾಯ ಸಿಗೋದನ್ನು ಸಾಧ್ಯ ಇಲ್ಲ ಅಷ್ಟೇ ಹೇಳ್ಬೋದು ಎಸ್ ಇದು ಬಸವರಾಜ ಬೊಮ್ಮೆಯವರು ಹೇಳೋ ಮಾತು ಈ ಸರ್ಕಾರದಿಂದ ನ್ಯಾಯ ಸಿಗೋಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಅನ್ನೋಂಥ ಮಾತನ್ನು ಹೇಳ ಮುಂದೆ ನೋಡೋಣ ಬಿ ಜೆ ಪಿ ಯಾವ ರೀತಿ ಹೋರಾಟ ಮಾಡುತ್ತೆ ನಾಳೆ ಕೂಡ ಬಿ ಜೆ ಪಿ ಹೋರಾಟವನ್ನು ಮಾಡ್ತಾ ಇದೆ ಸರ್ಕಾರ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅಥವಾ ಯಾರು ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ ಪರ್ಸನ್ ವೆಂಕಟೇಶ್ ಜೊತೆ ಜನಾರ್ದನೆ ಬಾರ್ ಝೀನ್ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ